ನಿನ್ನನ್ನು ನೋಡುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಆನಂದ ಆಗ್ಲೇಬೇಕು. ಗೋವಿಂದನ ಅನುಗ್ರಹದಿಂದ ಇಷ್ಟು ಪರಾಕ್ರಮವನ್ನು ಸಂಪಾದಿಸಿದೆ. ನಿನ್ನನ್ನು ನೋಡುವಾಗಲೇ ಗೊತ್ತಾಯಿತು ಗೋವಿಂದನ ಅನುಗ್ರಹ ಅಂತ. ಕರ್ಣ ಕ್ರೋಡ ದುಶಾಸನ ಮೊದಲಾದವರಲ್ಲಿ ಇದ್ದಾರೆ, ಅವರನ್ನು ಎದುರಿಸುವುದಕ್ಕೆ ನಾನೇ ಹೋಗುತ್ತೇನೆ, ಅಲ್ಲ ಅವರನ್ನು ಗೆಲ್ತೇನೆ, ಇಲ್ಲ ಅವರನ್ನು ಕೊಲ್ತೇನೆ ಎನ್ನುವ ಹಾಗೆ ಬಂದಿದ್ದೇವೆಲ್ಲ. ನಿನ್ನಿಂದ ಸಾಧ್ಯವೇ? ಮಗು ಸಚಿವಂಶ ಎನ್ನುವಂತಹ ವಲ್ಲರಿಯಲ್ಲಿ ಅಲ್ಲವಿಸಿದಂತಹ ಕುಸುಮ ನೀನು. ಹೇಳಿದ್ರು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ಏನಾಯ್ತು ಈಗ? ಏನಿಲ್ಲ, ಆ ಹುಡುಗ ರಣರಂಗದಲ್ಲಿ ಮೆರೆಯುವುದು ನೋಡಿದ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ, ಹಾಗೆ ಮಾಡಿ ಆಗ್ತಾನೆ. ಗುರುಗಳು ಬಹಳ ಹೇಳಿದ್ರು, ನೀನು ನಿಶ್ಚಿಂತೆಯಿಂದ ಇರು, ಚಕ್ರವ್ಯೂಹವನ್ನು ರಚಿಸಿ ಜಯಲಲನೆ ನಿನಗೆ ತಂದು ಕೊಡ್ತೇನೆ. ನಾವು ಕೂತಲ್ಲಿ ಯಾರನ್ನು ಕರೆಸು, ಯಾರಿದ್ದಾರೆ ಬರ್ತಾರೆ. ಧರ್ಮರಾಯ ಒಬ್ಬ ತಪ್ಪಿದರೆ, ಎಲ್ಲವರು ತಪ್ಪಿದ್ರೆ ಇವರಿಂದ ಕರ್ಮ ಯುದ್ಧ ಮಾಡಿದ ಯುದ್ಧಕ್ಕೆ ಅರ್ಹರಲ್ಲ. ಯಾಕೆ? ಕೆಂಪಗಿನ ರಕ್ತ ಬಿಡು, ಕೆಂಪಗಿನ ಮೆಣಸನ್ನು ಸರಿಯಾಗಿ ಪದಾರ್ಥಕ್ಕೆ ಬಳಸುವವರಲ್ಲ, ಅವರಿಗೆ ಕಾರ ಆಗುವುದಿಲ್ಲ. ಹಾಗಾಗಿ ಗೆಣಸು ತಿನ್ನುವುದಕ್ಕೂ ಮೆಣಸು ತಿನ್ನುವುದಕ್ಕೂ ಸಾಮರ್ಥ್ಯ ನಿರುವ ತಮ್ಮ ದುಶಾಸನ ನಾನಿದ್ದೇನೆ. ಏನು ಮಾಡ್ತೀತಮ್ಮ? ಸಿಬಿಲ್ ಅಂತ ಬರೋದು ನೋಡೋಣ. ನಾವು ಇದ್ದಾವೆ ಅಂತ ನಾವು
ಪ್ರತ್ಯೇಕವಾಗಿ ಕರಗತಗೊಳಿಸಿಕೊಂಡವ ನೀನು, ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಸ್ವಲ್ಪ ಹಿಂದೆ ಹೋಗು. ನಿನ್ನ ಯೋಚನಾ ಲಹರಿಯನ್ನು ಹಿಂದಕ್ಕೆ ಕೊಂಡು ಹೋಗು. ಈ ಹಿಂದೆ ದೇವತೆಗಳಿಗೂ ದಾನವರಿಗೂ ಸಮುದ್ರ ಮತನ ಕಾಲದಲ್ಲಿ ಘನಘೋರವಾದಂತಹ ಸಂಗ್ರಾಮ ಏರ್ಪಟ್ಟಿದೆಯಂತೆ. ನಾಳಿನ ದಿವಸದಲ್ಲಿ ದುಶಾಸನ ಹೋದಂತಾದರೆ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ಯುದ್ಧದ ಪ್ರಸಂಗವನ್ನು ನಿರ್ಮಿಸಿ ಬರ್ತೇನೆ ಅಣ್ಣ. ನನ್ನ ಟಿವಿಯನ್ನು ಹಿಂದೆ ಹೋಗ್ತದೆ. ನಾನು ಒತ್ತಿದ್ರೆ ನೀನಿರುವಾಗ ಸರಿಯಾಗಿದ್ದೇನೆ. ಯುದ್ಧ ಹೇಗಿರಬೇಕು ನೀನು ಹೇಳಿದಂತೆ ಆಗಬೇಕು. ಇರಲಿ, ನೋಡು ಪ್ರದರ್ಶನ ನೋಡು. ಮಗು ಯಾರು ಯಾರಿಗೆ ಮಗು?
ಪರಿಣಾಮ ಒಳ್ಳೆಯದಾದರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದರೆ ಯಾ